ಆದರೆ ಹಿಂದೆ ಇದೇ ಸಿ ಎಂ ಸಿದ್ದರಾಮಯ್ಯನವರು ಹರತಾಳು ಹಾಲಪ್ಪ ಬಗ್ಗೆ ಏನು ಹೇಳಿದರು ಅದನ್ನು ಕೇಳೋಣ. ಶಿವಮೊಗ್ಗದಲ್ಲಿ ಅವ್ರ ಸ್ನೇಹಿತ ಊಟಕ್ಕೆ ಕರೆದ್ರೆ ಊಟ ಮಾಡ್ಕೊಂಡು ಹೋಗೋದ್ರ ಬದಲು ಅಲ್ಲೇ ಮಲಿಕರ್ತೀನಿ ಅಂತ ಹೇಳ ಅವ್ರ ಸ್ನೇಹಿತ ಹೆಂಡತಿಗೆ ಅತ್ಯಾಚಾರ ಮಾಡ್ಬಿಡ. ಅದಕ್ಕೆ ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇದ್ದೀನಿ, ಮನೆ ಬಂದ್ಬಿಟ್ಟು ಊಟ ಮಾಡಿ ಸ್ನೇಹಿತ ಹೆಂಡತಿನೇ ಎಸ್. ಸಿದ್ದರಾಮಯ್ಯನವರು ಈ ಹಿಂದೆ ಹರತಾಳು ಹಾಲಪ್ಪನವರ ಕುರಿತಾಗಿ ಹೇಳಿದಂತಹ ಮಾತು, ಹಾಗೇನೆ ಇವತ್ತು ಮೈಸೂರಿನಲ್ಲಿ ಅವರು ಹೇಳ್ತಾ ಇರುವಂತಹ ಮಾತು, ಎರಡಕ್ಕೂ ಕೂಡ ವ್ಯತ್ಯಾಸ ಇರುವಂಥದ್ದು. ಸೊ ಇವತ್ತು ಅವರು ಕಾಂಗ್ರೆಸ್ ಸೇರುವ ಹರತಾಳು ಹಾಲಪ್ಪನವರು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂತಹ ಸುಳಿವನ್ನು ನೀಡ್ತಾ ಇರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನನ್ನು ಪಡೆದುಕೊಳ್ಳೋಣ. ನಮ್ಮ ರಿಪೋರ್ಟರ್ ಗಿರೀಶ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಗಿರೀಶ್, ರಾಜಕೀಯದಲ್ಲಿ ಯಾರೂ ಕೂಡ ಶಾಶ್ವತ ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ ಅನ್ನುವಂಥದ್ದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಅಲ್ವಾ? ಖಂಡಿತ, ಹರತಾಳು ಹಾಲಪ್ಪ ಅವರು ಕಾಂಗ್ರೆಸ್ ಸೇರ್ಪಡೆಗೆ ಈಗಾಗಲೇ ವೇದಿಕೆ ಸಿದ್ಧ ಆಗಿರುವಂಥದ್ದು. ಕಳೆದ 3 ದಿನಗಳಿಂದ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗುವಂಥ ಒಂದು ಸರ್ಕಸ್ನಲ್ಲಿ ನಿರತರಾಗಿದ್ದರು. ಸಿದ್ದರಾಮಯ್ಯ ಅವ್ರ ಜೊತೆ ಮಾತನಾಡ್ತಾ ಇದ್ರು. ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಹೈಕಮಾಂಡ್ನ ಗ್ರೀನ್ ಸಿಗ್ನಲ್ಗಾಗಿ ಕಾಯ್ತಾ ಇದ್ರು. ಇವತ್ತು ಸಿದ್ದರಾಮಯ್ಯ ಅವರು ಹೇಳಿದ್ ನೋಡಿದರೆ ಎಲ್ಲ ಒಂದು ಕಡೆ ಹರತಾಳು ಹಾಲಪ್ಪ ಅವ್ರನ್ನ ಕಾಂಗ್ರೆಸ್ಗೆ ತೆಗೆದುಕೊಳ್ಳಿಕ್ಕೆ ವೇದಿಕೆ ಸಿದ್ಧ ಆಗಿರುವಂಥದ್ದು ಬಹಳ ಸ್ಪಷ್ಟ ಆಗುತ್ತೆ. ಆದರೆ ಇದಕ್ಕೆ ಜಿ ಪರಮೇಶ್ವರ್ ಅವರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದರು. ಎಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಸೇರ್ತಾ ಇರುವಂಥ ನಾಯಕರನ್ನ ನೋಡಿದರೆ ಅಶೋಕ್ ಕೇಣಿ, ಹರತಾಳು ಹಾಲಪ್ಪ ಅಂಥವರು, ಜೊತೆಗೆ ಆನಂದ್ ಸಿಂಗ್ ಅಂಥವ್ರು, ಈ ಥರದ ಕಳಂಕಿತರೇ ಬಂದು ಸೇರಿಕೊಂಡ್ರೆ ಪಕ್ಷದ ಗತಿ ಏನು ಅನ್ನುವಂಥ ಅಭಿಪ್ರಾಯ ಪರಮೇಶ್ವರಲ್ಲಿ ವ್ಯಕ್ತ ಆಗಿತ್ತು. ಈ ಹಿಂದೆ ಹರತಾಳು ಹಾಲಪ್ಪ ಅವ್ರ ಬಗ್ಗೆ ಏನು ಹೇಳಿದ್ರು ಕಾಂಗ್ರೆಸ್ನವರು ಅನ್ನೋದನ್ನ ನೀವು ಹೇಳ್ತಾ ಇದ್ರಿ. BJP ಅವ್ರನ್ನ ಮನೆ ಕರಿಬೇಡಿ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ರು ಕಾಂಗ್ರೆಸ್ನವರು. ಈಗ ಹರತಾಳು ಹಾಲಪ್ಪನವರು ಕಾಂಗ್ರೆಸ್ ಸೇರ್ಪಡೆ, ಎಲ್ಲೊಂದು ಕಡೆ ಕಾಂಗ್ರೆಸ್ ನೈತಿಕತೆಯನ್ನು ಕಳ್ಕೊಳ್ತಾ ಇದೆ ಅನ್ನೋಂಥ ಒಂದು ಅಭಿಪ್ರಾಯ ಮೂಡ್ತಾ ಇದೆ. ಎಸ್ ಗಿರೀಶ್, ಇದ್ರ ಜೊತೆಗೆ ಈಗ ಹರತಾಳು ಹಾಲಪ್ಪನವರು ಒಂದು ವೇಳೆ ಕಾಂಗ್ರೆಸ್ಗೆ ಸೇರಿದ್ದು ನಿಜ ಆಗಿದ್ದೆ ಆದರೆ ಅವ್ರಿಗೆ ಈ ಬಾರಿ ಟಿಕೆಟ್ ಕಾಂಗ್ರೆಸ್ನಿಂದ ಸಿಗುತ್ತಾ? ಹಾಗಾದರೆ ಖಂಡಿತ ಅವರಿಗೆ ಟಿಕೆಟ್ ಕೊಡಬೇಕು, ಅವ್ರನ್ನ ಸೊರಬ ಕ್ಷೇತ್ರದಿಂದ ಕಣಕ್ಕಿಳಿಸಬೇಕು ಅನ್ನೋ ಕಾರಣಕ್ಕೇ ಹಾಲಪ್ಪ ಅವ್ರನ್ನ ಕಾಂಗ್ರೆಸ್ಗೆ ಸೇರಿಸ್ಕೊಳ್ಳಿಕ್ಕೆ ಒಪ್ಪಿಗೆಯನ್ನು ಸೂಚಿಸಿರುವಂಥದ್ದು. ಈಗಾಗಲೇ ಕಾಗೋಡು ತಿಮ್ಮಪ್ಪನವರು ಈ ಬಗ್ಗೆ ಹಾಲಪ್ಪನವ್ರ ಜೊತೆ ಚರ್ಚೆಯನ್ನು ಮಾಡಿ ಸೊರಬದಲ್ಲಿ ಅವ್ರನ್ನ ಕಾಂಗ್ರೆಸ್ ಅಭ್ಯರ್ಥಿ ಕಣಕ್ಕಿಳಿಸೋದ್ರ ಬಗ್ಗೆ ಒಂದು ಹಂತದ ಫೈನಲ್ ಥಿಂಕಿಂಗ್ ಮುಗಿದಿದೆ. ಸೊ ಹಾಗಾಗಿ ಅವ್ರನ್ನ ಕಾಂಗ್ರೆಸ್, ಅವರು ಕಾಂಗ್ರೆಸ್ಗೆ ಸೇರ್ತಾ ಇರೋದೇ ಟಿಕೆಟ್ ಬೇಕು ನನಗೆ, ಟಿಕೆಟ್ BJPಲಿ ಟಿಕೆಟ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅವರು ಕಾಂಗ್ರೆಸ್ಗೆ ಬರ್ತಾ ಇರೋದು. ಹೀಗಾಗಿ ಅವ್ರಿಗೆ ಸೊರಬದಲ್ಲಿ ಕಾಂಗ್ರೆಸ್ ಟಿಕೆಟ್ ಪಕ್ಕ ಆಗುತ್ತೆ. ಎಸ್ ಥ್ಯಾಂಕ್ ಯು, ಥ್ಯಾಂಕ್ ಯು ಗಿರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.